ಓಕೆ, ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಥಿತಿಯನ್ನು ನೋಡೋಣ. ಅಲ್ಲೂ ಕೂಡ ಮಳೆ ಮುಂದುವರಿತಾ ಇದೆ, ಜೊತೆಗೆ ಸಾಕಷ್ಟು ಅವಾಂತರಗಳು ಕೂಡ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಗುಡ್ಡ, ರಸ್ತೆ, ಮನೆಗಳು ಕುಸಿತವಾಗಿರೋದ್ರಿಂದ ಜೊತೆಗೆ ನದಿ ಮತ್ತು ಸಮುದ್ರದ ರೌದ್ರಾವತಾರ ಹಾಗೆ ಮುಂದುವರಿತಾ ಇದೆ. ಇನ್ನೆರಡು ದಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ. ಸೊ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ ಬನ್ನಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರಕ್ಕೆ ಬೆಚ್ಚಿಬಿದ್ದ ಜನ. ರಣಮಳೆಯಿಂದಾಗಿ ತುಂಬಿ ಹರಿತಾ ಇದೆ ನದಿಗಳು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 4 ದಿನದಿಂದ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಜನ ಮಳೆಗೆ ತತ್ತರಿಸೋಗಿದ್ದಾರೆ. ಮಳೆ ಅಂದ್ರೆ ಮಾಮೂಲಿ ಅಂತಿದ್ದ ಕರಾವಳಿಗರು ಏನಪ್ಪಾ ಇಷ್ಟೊಂದು ಮಳೆ ಅಂತ ಬೆಚ್ಚಿ ಬಿದ್ದಿದ್ದಾರೆ. ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಾ ಇರುವ ರಣಭೀಕರ ಮಳೆಗೆ ಜೀವಹಾನಿ ಸೇರಿದಂತೆ ಸಾಕಷ್ಟು ಅವಘಡಗಳು ಸಂಭವಿಸಿವೆ. ಮಂಗಳೂರು ನಗರದ ಹೊರವಲಯದ ಆದ್ಯಪಾಡಿ ಗ್ರಾಮ ಸಂಪರ್ಕಿಸುವ ರಸ್ತೆ ಕುಸಿತವಾಗಿದೆ. ವಿಮಾನ ನಿಲ್ದಾಣದ ರನ್ವೇ ಪಕ್ಕದ ರಸ್ತೆಯೂ ಕೂಡ ಕುಸಿದಿದ್ದು ಸಂಪರ್ಕ ಕಡಿತವಾಗಿದೆ. ಮೂಡಬಿದ್ರಿ ಸಮೀಪದ ಇರುವೈಲು ಎಂಬಲ್ಲಿ ಪ್ರಶಾಂತ್ ಎಂಬುವವರ ಮನೆ ಕುಸಿದು ಬಿದ್ದು ಪಕ್ಕದ ಅಡಿಕೆ ತೋಟವೂ ಕೂಡ ಸರ್ವನಾಶವಾಗಿದೆ. ಜಿಲ್ಲೆಯಲ್ಲಿ ಮಳೆಯಾಗುವುದರ ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ಕೂಡ ಭಾರೀ ಮಳೆ ಆಗ್ತಾ ಇದೆ. ಹೀಗಾಗಿ ಜಿಲ್ಲೆಯ ಜೀವನದಿಗಳಾದ ನೇತ್ರಾವತಿ, ಕುಮಾರಧಾರಾ, ನಂದಿನಿ, ಫಲ್ಗುಣಿ ಸೇರಿದಂತೆ ಎಲ್ಲ ನದಿಗಳು ಉಕ್ಕಿ ಹರಿತಾ ಇದೆ. ಬಂಟ್ವಾಳದ ನೇತ್ರಾವತಿ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದು ನದಿಪಾತ್ರದ ಜನ ಆತಂಕದಲ್ಲಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನದಿಗಳು ತುಂಬಿ ಹರಿತಾ ಇದೆ. ನಾವು ಗಮನಿಸಬಹುದು, ನಾವು ಮಂಗಳೂರಿನ ಬಂಟ್ವಾಳ ಸಮೀಪದಲ್ಲಿರುವಂಥ ನೇತ್ರಾವತಿ ನದಿ ಸಮೀಪದಲ್ಲಿದ್ದೇವೆ. ಇಲ್ಲಿ ಭಾಳಷ್ಟು ಹೆಚ್ಚಿನ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ನೇತ್ರಾವತಿ ನದಿ ತುಂಬಿ ಹರಿತಾ ಇದೆ. ಪಶ್ಚಿಮ ಘಟ್ಟದಲ್ಲೂ ಹೆಚ್ಚಿನ ಮಳೆ ಆಗ್ತಾ ಇರುವಂಥದ್ದು, ಅದರಲ್ಲೂ ಸುಳ್ಯ ಮತ್ತು ಬೆಳ್ತಂಗಡಿ ಭಾಗದಲ್ಲೂ ನಿರಂತರವಾಗಿ ಭಾರೀ ಮಳೆ ಆಗ್ತಾ ಇದೆ. ಈ ಕಾರಣಕ್ಕಾಗಿ ನೇತ್ರಾವತಿ ನದಿಗೆ ತುಂಬಿ ಹರಿಯುವಂಥ ನೀರು ಬರ್ತಾ ಇರುವಂಥದ್ದು. ಜೊತೆಗೆ ಭಾಳಷ್ಟು ಪರಿಸರದಲ್ಲಿ ಅಂದರೆ ಈ ನದಿ ಸಮೀಪದಲ್ಲಿರುವಂಥ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ನದಿ ಪಾತ್ರದ ಜನರು ಯಾರು ನದಿ ತೀರಕ್ಕೆ ಇಳಿಯಬಾರದು, ಜೊತೆಗೆ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಕಳೆದ 2 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವಂಥ ಮಳೆಗೆ ಈ ರೀತಿ ಭಾರೀ ಪ್ರಮಾಣದಲ್ಲಿ ನದಿಯ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇರುವಂಥದ್ದು. ಜೊತೆಗೆ ಸಮುದ್ರ ತೀರಕ್ಕೂ ಯಾರು ಇಳಿಬಾರ್ದು, ಸಮುದ್ರ ತೀರಕ್ಕೂ ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಕಂದಾಯ ಸಚಿವ ಆರ್ ಅಶೋಕ್ ಕಡಲ್ಕೊರೆತ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಕಡಲ್ಕೊರೆತ ಪ್ರದೇಶದ ಜನರನ್ನ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಕ್ಕೆ ಸೂಚಿಸಿದ್ದಾರೆ. ಸ್ಥಳೀಯರು ಸಚಿವರಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದು ಪರಿಹಾರ ಕಲ್ಪಿಸುವ ಭರವಸೆ ನೀಡಿದ್ದಾರೆ. ಆಯಾ ಪ್ರದೇಶದಲ್ಲಿ ಇರ್ತಕ್ಕಂಥ ಜನಗಳನ್ನ ಫಸ್ಟ್ ಪ್ರಯಾರಿಟಿ ಶಿಫ್ಟ್ ಮಾಡುವಂಥದ್ದು, ಮನವೊಲಿಸಿ ಶಿಫ್ಟ್ ಮಾಡುವಂಥದ್ದು ಇಂಪಾರ್ಟೆಂಟ್. ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ, ಶಿಫ್ಟ್ ಮಾಡಿ ಅವ್ರನ್ನ ಅಟ್ಲೀಸ್ಟ್ ಒಂದು ಮಳೆ ನಿಲ್ಲುವವರೆಗಾದರೂ ಶುರು ಮಾಡಿ. ಇವತ್ತು ಇನ್ನೊಂದು 3-4 ದಿನ ಮಳೆ ಇರ್ತೈತೆ ಅಂತ ಹವಾಮಾನ ವರದಿ ಪ್ರಕಾರ ಇದೆ. ಸೊ ಅದು ಕಂಟಿನ್ಯೂ ಆಗ್ತದ ಇಲ್ಲ ಗೊತ್ತಿಲ್ಲ, ಸದ್ಯಕ್ಕೆ 3 ದಿನ ಇದೆ. ಇನ್ನು ಜಿಲ್ಲೆಯಲ್ಲಿ 2 ದಿನಗಳ ಕಾಲ ರೆಡ್ ಅಲರ್ಟ್ ಇರುವ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಸೋಮವಾರದವರೆಗೂ ರಜೆಯನ್ನು ಘೋಷಿಸಲಾಗಿದೆ. ಒಟ್ಟಿನಲ್ಲಿ ಮಳೆ ಮುಂದುವರೆದ್ರೆ ಇನ್ನಷ್ಟು ಅವಘಡದ ಜೊತೆಗೆ ಪ್ರವಾಹದ ಭೀತಿ ಎದುರಾಗುವ ಸಾಧ್ಯತೆ ಇದೆ. ಹಾಗಾಗಿ ಜನರು ಸುರಕ್ಷಿತವಾಗಿ ಇರುವ ಅಗತ್ಯ ಕೂಡ ಇದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.